ಜನರ ಮನಸ್ಸನ್ನು ಗೆಲ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಐಕ್ಯತೆಯಿಂದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕೂಡ ತೀರ್ಮಾನಗಳು ಮಾಡಿಕೊಂಡಿದ್ದೇವೆ. ಆಮೇಲೆ ಈ ಮುಂದೆ ಬರ್ತಕ್ಕಂಥ ಸವಾಲುಗಳೇನಿದೆ ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಂತ ಕೂಡ ಚರ್ಚೆ ಮಾಡಿದೆ. ಎಷ್ಟು ಒಟ್ಟಾರೆ ಸಾರಾಂಶ, ಇನ್ನು ಹೆಚ್ಚು ನಾನು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಬಹಳಷ್ಟು ವಿಚಾರಗಳೆಲ್ಲ ಬಹಿರಂಗವಾಗಿ ಹೇಳಕ್ ಆಗೋದಿಲ್ಲ. ವಿಪಕ್ಷ ನಾಯಕ ನೇಮಕ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಲ್ಲ ಇವತ್ತು, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಇನ್ನು ಅದ್ರ ಮುಂದೆ ಏನು ಮಾಡಬೇಕು ಅದನ್ನ ಆಮೇಲೆ ತೀರ್ಮಾನ ಮಾಡ್ತೀವಿ. ಮೈತ್ರಿ ಬಗ್ಗೆ ಇದು ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಹೈಕಮಾಂಡಿನ ಮುಖಾಂತರ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದರಿಂದ ಆ ಹೈಕಮಾಂಡ್ ತೀರ್ಮಾನದ ಪ್ರಕಾರನೇ ನಾವು ಫಾಲೋ ಮಾಡಬೇಕಾಗ್ತದೆ. ನೋಡ್ಬೇಕು ಇನ್ನು ಅವರು ಕೂಡ ಬಹುಮತ ಇದೆಯವರು ಅಂತ ಸಾಬೀತುಪಡಿಸ್ಬೇಕಲ್ಲ. ಈಗ ನಮ್ಮನ್ನ ನಮಗೆ ವಿಶ್ವಾಸ ಇಲ್ಲ ಅಂತ ತೋರಿಸಾಗಿದೆ, ಅವ್ರಿಗೆ ವಿಶ್ವಾಸ ಇದೆ ಅಂತ ತೋರಿಸ್ಬೇಕಲ್ಲ, ಅದ ಹೇಗಾಗುತ್ತೆ ನೋಡೋಣ. ಇಲ್ಲ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ. ಶಾಸಕ ವಿಪಕ್ಷ ನಾಯಕರು ಮತ್ತು ಅದರಿಂದ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆನೇ ಮಾಡಿಲ್ಲ. ನಿಲುವು ಸ್ಪಷ್ಟವಾಗಿದೆ. ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ ಪಕ್ಷ ಶಾಸಕರು ಇರ್ಬೋದು, ಸಿ ಎಲ್ ಪಿ ಸಭೆಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಕ್ಷಮಾಪಣೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ನೀವು ಪಕ್ಷಕ್ಕೆ ವಾಪಸ್ ತಗೊಳ್ಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಅವರು ದ್ರೋಹ ಮಾಡಿದ್ದಕ್ಕೆ, ಬೆನ್ನು ಚೂರಿ ಹಾಕಿದ್ದಕ್ಕೆ ಅವರಿಗೆ ಮಾಫಿ ಇರಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಪ್ರಕಾರ ನಾವು ನಮ್ಮ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರು ನಮಗೆ ಪಕ್ಷಕ್ಕೆ ಈ ರೀತಿ ಮೋಸ ಮಾಡಿದರೆ ಅವರನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಮುಂದೆ ಕೂಡ ಆ ಒಂದು ಸಂದರ್ಭ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರನ್ನು ವಾಪಸ್ ತಗೊಳ್ಳೋದಿಲ್ಲ. ಅದನ್ನು ಚರ್ಚೆ ಮಾಡಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ವಾಪಸ್ ತಗೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಅವರಿವತ್ತು ಬಿ ಜೆ ಪಿ ಬೆಂಬಲ ಕೊಟ್ಟಿದ್ದಾರೆ, ನಮಗೆ ದ್ರೋಹ ಮಾಡಿದ್ದಾರೆ. ಅದರಿಂದ ಮುಂದಿನ ಭವಿಷ್ಯ ಅವ್ರಿಗೆ ಏನೇನು ಕಷ್ಟ ಸುಖಗಳೇನು ಅನುಭವಿಸ್ತಾರೆ ಅವ್ರಿಗೆ ಮುಂದಿನ ದಿವಸ ಗೊತ್ತಾಗ್ತದೆ. ಯಾವ ರೀತಿಯಾಗಿ ಅವರ ತೀರ್ಮಾನದಿಂದ ಅವರ ರಾಜಕೀಯದ ಭವಿಷ್ಯದಲ್ಲಿ ಏನೇನಾಗುತ್ತೆ ಅಂತ ಅವರೇ ನೋಡಬೇಕಾಗ್ತದೆ. ಆದರೆ ಅದೇನೇ ಇರಲಿ, ಅವ್ರ ಪರಿಸ್ಥಿತಿ ಏನೇ ಆಗಲಿ, ನಾವು ಅವರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಪೆಟಿಷನ್ ಹಾಕಿದ್ದೀವಿ. ಸ್ಪೀಕರ್ ಅವರು ಯಾವ ಥರ ತೀರ್ಮಾನ ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಪಕ್ಷಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಅದನ್ನು ಯಾವುದೇ ಕಾರಣ ಕೂಡ ಕ್ಷಮಾಪಣೆ ಇಲ್ಲ ಅದಕ್ಕೆ. ಓಕೆ, ಏನು ನಮಗೆ ಬಾ.